ಎಲ್ರಿಗೂ ಶುಭೋದಯ ಮಕ್ಕಳೇ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವ್ ಹಿಂದಿನ ತರಗತಿಯಲ್ಲಿ ರೇಖಾಭ್ಯಾಸ ಮತ್ತು ಅಕ್ಷರಭ್ಯಾಸವನ್ನು ಕಲ್ತಿದ್ವಿ. ಅದೇ ರೀತಿ ಈ ದಿನ ನಾವು ಈ ತರಗತಿಯಲ್ಲಿ ಅಕ್ಷರಭ್ಯಾಸದ ಎರಡನೇ ಹಂತವನ್ನು ಕಲಿಯೋಣ. ಅದು ಕಲಿಯೋದಕ್ಕಿಂತ ಮುಂಚೆ ಅಕ್ಷರಭ್ಯಾಸದ ಮೊದಲನೇ ಹಂತ ಸ್ಟೆಪ್ 1 ಅಕ್ಷರವನ್ನು ಕಲಿಯೋಣ. ರ ಗ ಸ ದ ಅ ರ ಗ ಸ ದ ಅ ಈ ಐದು ಅಕ್ಷರದಿಂದ ನಾವು ಎರಡು ಅಕ್ಷರ ಪದ, ಮೂರು ಅಕ್ಷರ ಪದ, ನಾಲ್ಕು ಅಕ್ಷರ ಪದವನ್ನು ಮಾಡಿದ್ವಿ. ಅದನ್ನು ಒಂದ್ಸಲಿ ಓದ್ಕೊಂಡು ಬರೋಣ. ಹರ ಗರ ಸರ ರಸ ದರ ಸಾಗರ ದಸರ ಅರಸ ಸರಸರ ಸದರ ಗರಗಸ ಗರಗರ ಸರಸರ ದರ ದರ. ಮಕ್ಕಳೇ, ಬೆಳಿಗ್ಗೆ ಎಲ್ಲರೂ ತಿಂಡಿ ತಿಂದಿದ್ರಾ? ಕೆಲವರು ದೋಸೆ ತಿಂದಿರ್ತೀರಾ, ಇನ್ ಕೆಲವರು ಚಪಾತಿ ತಿಂದಿರ್ತೀರಾ, ಇನ್ ಕೆಲವರು ಇಡ್ಲಿ ತಿಂದಿರ್ತೀರಾ, ಇನ್ ಕೆಲವರು ನಿಮ್ಮಮ್ಮ ಮಾಡಿರುವಂತಹ ಹೊಸ ಬಗೆಯ ತಿಂಡಿ ತಿಂದಿರ್ತೀರಲ್ವಾ ಮಕ್ಕಳೇ? ಇನ್ನು ಕೆಲವರು ತಿಂಡಿ ತಿಂದಿರಲ್ಲ. ತಿಂಡಿ ತಿನ್ಬೇಕು ಮಕ್ಕಳೇ. ಈಗ ಬರುವಂತಹ ಕೊರೋನಾ ರೋಗವನ್ನು ಜಯಿಸಬೇಕಂದ್ರೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡಿರ್ಬೇಕು. ಚೆನ್ನಾಗಿ ಇಟ್ಕೋಬೇಕಂದ್ರೆ ನಾವೇನ್ ಮಾಡ್ಬೇಕು? ಮನೆಯಲ್ಲಿ ಅಮ್ಮ ಕೊಡುವಂತ ತಿಂಡಿಯನ್ನ ನಾವೇನ್ ಮಾಡ್ಬೇಕು? ತಿನ್ಬೇಕು. ಹಠ ಮಾಡಬಾರ್ದು. ನಾವು ಆರೋಗ್ಯವಂತರಾಗಿರ್ಬೇಕು. ನೀವೆಲ್ಲ ಮಾಡ್ತಿರಲ್ವಾ ತಿಂಡಿ ಎಲ್ಲ? ತಿಂತಿರಲ್ವಾ ಅಮ್ಮ ಕೊಡೋ ತಿಂಡಿ ಎಲ್ಲ? ಹಾಗಾದ್ರೆ ನಾವ್ ಎರಡನೇ ಹಂತಕ್ಕೆ ಹೋಗ ಮುಂಚೆ ನಾವೇನ್ ಮಾಡೋಣ? ನಾವೆಲ್ಲ ಇವಾಗ ಒಂದು ಹೋಟೆಲ್ಗೆ ಹೋಗಿ ಬರೋಣವಾ? ಹೋಟೆಲ್ಗೆ ಹೋಗಿ ಮಸಾಲೆ ದೋಸೆ ತಿನ್ಕೊಂಡ್ ಬರೋಣವಾ? ಒಂದು ದಿನ ಉಡುಪಿ ರಾಯನ್ ಹೋಟೆಲ್ ತೆಗ್ದಿತ್ತು, ಮಸಾಲೆ ದೋಸೆ ವಾಸನೆ ನಮ್ಮ ಮನೆಗೆ ಬರ್ತಿತ್ತು. ಹಾ ಮನೆಗೆ ಬರ್ತಿತ್ತು. ಒಂದು ದಿನ ಉಡುಪಿ ರಾಯನ್ ಹೋಟೆಲ್ ತೆಗ್ದಿತ್ತು, ಮಸಾಲೆ ದೋಸೆ ವಾಸನೆ ನಮ್ಮ ಮನೆಗೆ ಬರ್ತಿತ್ತು. ಹಾ ಮನೆಗೆ ಬರ್ತಿತ್ತು. ಬಾಣ್ಲಿಲಿದ್ದ ಉದ್ದಿ ನೋಡೆ ಎತ್ತೆತ್ ನೋಡ್ತಿತ್ತು, ಡಬ್ದಲ್ಲಿ ರವೆ ಉಂಡೆ ಮೂಲೆ ಕೂತಿತ್ತು. ಒಂದು ದಿನ ಉಡುಪಿ ರಾಯನ್ ಹೋಟೆಲ್ ತೆಗ್ದಿತ್ತು, ಮಸಾಲೆ ದೋಸೆ ವಾಸನೆ ನಮ್ಮ ಮನೆಗೆ ಬರ್ತಿತ್ತು. ಹಾ ಮನೆಗೆ ಬರ್ತಿತ್ತು. ಮಕ್ಕಳೇ, ಎಲ್ಲ ತಿಂಡಿ ತಿಂದ್ರಲ್ಲ, ದೋಸೆ ಎಲ್ಲ ತಿಂದ್ರಲ್ವಾ? ಈಗ ನಾವು ಅಕ್ಷರಭ್ಯಾಸದ ಎರಡನೇ ಹಂತವನ್ನು ಕಲಿಯಕ್ ಹೋಗೋಣ. ಸ್ಟೆಪ್ ಟು ಅಕ್ಷರವನ್ನು ಕಲಿಯಕ್ ಹೋಗೋಣ. ಅಕ್ಷರ ಯಾವ್ದಾಯ್ತು ಅಂತ ನೋಡೋಣ. ಬನ್ನಿ. ಜ ವ ಮ ಬ ನ ಜ ವ ಮ ಬ ನ. ಚಿತ್ರ ನೋಡಿ ಪದ ಹೇಳಿ. ಚಿತ್ರ ನೋಡಿ ಪದ ಹೇಳಿ. ಜ ಜನ. ಜನ ಅಂದ್ರೇನು? ಪೀಪಲ್. ವ ವನ. ವನ ಅಂದ್ರೇನು? ಫಾರೆಸ್ಟ್. ಮ ಮರ. ಮರ ಅಂದ್ರೇನು? ಟ್ರೀ. ಮ ಮರ ಟ್ರೀ. ವ ಬಸವ. ಬಸವ ಅಂದ್ರೇನು? ಆಕ್ಸ್. ನ ನಗರ. ನಗರ ಅಂದ್ರೆ ಸಿಟಿ ಅಥವಾ ಟೌನ್. ಮತ್ತೆ ಅದೇ ರೀತಿ ನೀವು ಡ್ರಾಯಿಂಗ್ ಅಂತೂ ಡ್ರಾಯಿಂಗ್ ಅಲ್ಲಿ ಪೆನ್ಸಿಲ್ ಎಲ್ಲ ಮಾಡಿ, ಪೆನ್ಸಿಲ್ ಡ್ರಾ ಮಾಡಿ, ಪೆನ್ಸಿಲ್ ಮೂಲಕ ನಾವು ಜ ಬ ಮ ಬ ನ ಅಂತಲೂ ಕಲಿಬಹುದು. ನಿಮಗೆ ಡ್ರಾಯಿಂಗ್ ಇಷ್ಟ ಅಂದ್ರೆ ಪೆನ್ಸಿಲ್ ಡ್ರಾ ಮಾಡಿ ಜ ಬ ಮ ಬ ನ ಅಂತಲೂ ಕಲಿಬಹುದು. ಇನ್ನು ಕೆಲವರು ನಿಮ್ಗೆ ಅಕ್ಷರ ಕಲಿಯಕ್ ಆಗಿಲ್ಲ ಅಂದ್ರೆ ನಿಮ್ ಫಿಂಗರ್ ಇಟ್ಕೊಂಡು ಲಾಸ್ಟ್ ಈ ತರ ಹೋಲ್ಡ್ ಮಾಡಿ. ಈಗ ಫಿಂಗರ್ ಬೆಟ್ ನ ಬಗ್ಸಿ ಜ ವ ಮ ಬ ನ ಜ ವ ಮ ಬ ನ ಜ ವ ಮ ಬ ನ ಅಂತಲೂ ಕಲಿಬಹುದು. ಅದು ಇಲ್ಲ ಅಂದ್ರೆ ನಿಮ್ಗೆ ಇನ್ನು ಯಾವುದೇ ಡ್ರಾಯಿಂಗ್ ಇಷ್ಟ ಅದರ ಚಿತ್ರ ಎಲ್ಲ ಕಟ್ ಮಾಡಿಕೊಂಡು ಅದರೊಳಗೆ ಈ ಲೆಟರ್ ಗಳ ಹಾಕಿ ಕಲಿಬಹುದು. ಜ ವ ಮ ಬ ನ ಜ ವ ಮ ಬ ನ. ಇನ್ನೂ ಕೆಲವರು ಬರಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು? ಜೆ ಎ ಜ ವಿ ಎ ವ ಎಂ ಎ ಮ ಬಿ ಎ ವ ಎನ್ ಎ ನ ಜ ವ ಮ ಬ ನ. ಈ ರೀತಿನೂ ನೀವು ಕಲಿಬಹುದು ಮಕ್ಕಳ. ಈ ಐದು ಅಕ್ಷರ ಕಲ್ತ ಮೇಲೆ ಈ ಐದು ಅಕ್ಷರದಿಂದ ಎರಡು ಅಕ್ಷರ ಪದ ಮಾಡೋಣ. ಆ ಎರಡು ಅಕ್ಷರ ಪದ ಯಾವುದು? ಜ ನ ಜನ ವ ವನ ಮ ಮರ. ಮರ ರಾ ಎಲ್ಲಿಂದ ಬಂತು? ರಾ ಒಂದನೇ ಅಕ್ಷರದಲ್ಲಿ ಕಲ್ತಿದ್ರ ನೋಡಿ, ಈ ಅಕ್ಷರದಿಂದ ನಾವು ರಾ ತಗೊಂಡಿದ್ವಿ. ಮ ಮರ. ಬ ಬನ. ನ ನರ. ವ ವರ. ಬ ಬರ. ನ ನಗ. ಜ ಜಗ. ಮ ಮಗ. ನ ವ ನವ. ಅ ಅಜ. ಮ ಮಜ. ಇದೆಲ್ಲ ಎರಡು ಅಕ್ಷರದ ಪದಗಳು. ಮೂರು ಅಕ್ಷರದ ಪದ ಯಾವುದು?
ನಜ ವನಜ ಬಸವ ಬಸವ ನಗರ ಮಕ್ಕಳೇ ನೋಡಿ ಮೂರು ಅಕ್ಷರ ಪದ ಕಲಿತ್ರಲ್ಲ ಈ ಐದು ಅಕ್ಷರ ಈ ಐದು ಅಕ್ಷರ ಜೊತೆಗೆ ಮೊದಲನೇ ಅಕ್ಷರ ಐದು ಅಕ್ಷರ ಕಲಿತುಕೊಂಡ್ರೆ ಹತ್ತು ಅಕ್ಷರ ಹತ್ತು ಅಕ್ಷರದಿಂದ ನಾವು ಎಷ್ಟೊಂದು ಲೆಟರ್ ಮಾಡಬಹುದು ನೋಡಿ ನೀವೇನು ಮನೇಲಿ ಈ ಕಳಿಸಿರುವಂತ ಎರಡು ಅಂತ ಒಂದು ಮತ್ತು ಹಂತ ಎರಡು ಅಕ್ಷರನ ಎರಡು ಒಟ್ಟಿಗೆ ಮಾಡಿ ನೀವು ಪದಗಳನ್ನ ಬರೆಯೋದನ್ನ ಮತ್ತೆ ಓದೋದನ್ನ ಕಲ್ತ್ಕೊಳ್ಳಿ ಮಕ್ಕಳೇ ನೆಕ್ಸ್ಟ್ ಮುಂದಿನ ಕ್ಲಾಸ್ ಅಲ್ಲಿ ನೀವೇನ್ ಕಲ್ತಿದ್ದೀರಾ ನಮ್ಮ ಮುಂದಿನ ತರಗತಿಲಿ ನಾನು ಕೇಳ್ತೀನಿ ಎಲ್ರಿಗೂ ಧನ್ಯವಾದಗಳು